ಐನು ಬಹಳಷ್ಟು ಕಳೆದ ಒಂದು ವಾರದಿಂದ ಚರ್ಚೆಯಲ್ಲಿದೆ ಚೈತ್ರಾ ಕುಂದಾಪುರ ವಂಚನೆ ಪ್ರಕರಣ ಈಗ ಮೂರನೇ ಆರೋಪಿ ವಿಜಯನಗರದ ಹಿರೇ ಅಡಗಲಿಯ ಆಲಸ್ವಾಮಿ ಮಠದ ಅಭಿನವ ಆಲಶಿ ಸಿಕ್ಕಿಬಿದ್ದಿದ್ದಾರೆ ಸಿಸಿಬಿ ಪೊಲೀಸರ ಮಾಹಿತಿ ಮೇರೆ ಕಟಕ್ ಪೊಲೀಸರು ಆಲಶಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಾವಿ ಬಿಟ್ಟು ಟಿ ಶರ್ಟ್ ಧರಿಸಿ ಸಾಮಾನ್ಯ ವ್ಯಕ್ತಿಯಂತೆ ಭುವನೇಶ್ವರದಿಂದ ಭುವನೇಶ್ವರ ಮಾರ್ಗವಾಗಿ ವಾರಣಾಸಿಗೆ ತೆರಳಲು ರೈಲಿನಲ್ಲಿ ಕುಳಿತುಕೊಂಡಿದ್ದಾಗ ಪೊಲೀಸರು ಲಾಕ್ ಮಾಡಿದ್ದಾರೆ ಬೆಂಗಳೂರು ಸಿಸಿಬಿ ಪೊಲೀಸರ ಮಾಹಿತಿ ಮೇರೆಗೆ ನೆನೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಆಲಶಿಯನ್ನು ಕಟಕ್ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದರು ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕಟಕ್ ತಲುಪಿದ್ದು ಸ್ವಾಮೀಜಿಯನ್ನು ಕರೆತರಲಿದ್ದಾರೆ ಹನ್ನೊಂದನೇ ತಾರೀಕಿನಂದು ರಾತ್ರಿ ಇರೇ ಮೈಸೂರಿಗೆ ತೆರಳಿದ್ದ ಆಲಶ್ರೀ ಅನೂರನೇ ತಾರೀಕು ಬೆಳಗ್ಗೆ ಮೈಸೂರಿನಲ್ಲಿ ನಾಲ್ಕು ಮೊಬೈಲ್ ಹಾಗೂ ನಾಲ್ಕು ಸಿಮ್ ಖರೀದಿ ಮಾಡಿದರಂತೆ ಅದೇ ದಿನ ಮಧ್ಯಾಹ್ನ ಡ್ರೈವರ್ ನಿಂಗರಾಜ್ ಜೊತೆ ಐವತ್ತು ಲಕ್ಷ ತರಿಸಿದ್ರಂತೆ ಮತ್ತೊಂದು ಕಡೆ ಚೈತ್ರ ಆಂಡ್ ಗ್ಯಾಂಗ್ ಬಂಧನ ಪ್ರಕರಣದಲ್ಲಿ ಸಿಸಿಬಿ ಪೊಲೀಸರಿಗೆ ಸಾಲು ಸಾಲು ವೈಫಲ್ಯವಾಗಿದೆ ಇಡೀ ಪ್ರಕರಣದಲ್ಲಿ ಸಾಕಷ್ಟು ಲೋಪ ಕಂಡುಬಂದಿದೆ ಸಿಸಿಬಿಗೆ ಕೇಸ್ ವರ್ಗಾವಣೆಯಾಗಿ ಹತ್ತು ದಿನವೇ ಕಳೆದೋಯಿತು ಆದರೂ ಪ್ರಕರಣದಲ್ಲಿ ಹೇಳಿಕೊಳ್ಳುವ ಬೆಳವಣಿಗೆ ನಡೆದಿಲ್ಲ ಚೈತ್ರಾ ಕೇಸ್ ಹತ್ತಾರು ಅನುಮಾನಗಳನ್ನು ಹುಟ್ಟಾಕಿದೆ ಎ ವೈ ಚನ್ನನಾಯಕ್ ಇದ್ದರೂ ಬಂಧಿಸಿರಲಿಲ್ಲ ಚನ್ನನಾಯಕ್ ಮಾಧ್ಯಮ ಮುಂದೆ ಬಂದ ನಂತರ ಬಂಧನ ಸಿಸಿಬಿಗೆ ರಾಜಕೀಯ ಒತ್ತಡ ಇದೆಯಾ ಎಂಬ ಪ್ರಶ್ನೆ ಹುಟ್ಟಿದೆ ಸಿಸಿಬಿ ಕಚೇರಿಯಲ್ಲಿ ಚೈತ್ರಾ ಮೇಲೆ ಸರಿಯಾದ ನಿಗಾ ಇರಲಿಲ್ಲ ಆಕೆ ಕೇಳಿದ ತಕ್ಷಣ ಸೋಪ್ ಕೊಟ್ಟು ಆಸ್ಪತ್ರೆ ಸೇರುವಂತೆ ಮಾಡಿದ್ರು ಈಗಾಗಲೇ ಪೀಟ್ಸ್ ಲಕ್ಷಣ ಇಲ್ಲ ಅಂತ ವೈದ್ಯರು ದೃಢಪಡಿಸಿದ್ದಾರೆ ಅದು ಆದರೂ ಆರೋಪಿ ಚೈತ್ರಾ ನಾಲ್ಕು ದಿನ ಆಸ್ಪತ್ರೆಯಲ್ಲಿ ಕಳೆದಿದ್ದೇಕೆ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ